ವೆಲ್ಕಮ್ ಬ್ಯಾಕ್ ಟು ವಿಷನ್ ಆಫ್ ಅವರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಎಂತ ಮಾಡ್ಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಆಟಿ ಒಂದು ಸ್ಪೆಷಲ್ ಫುಡ್ ಆಗಿರುವಂತಹ ಪತ್ರೊಡೆ. ಸೊ ಪತ್ರೊಡೆ ಎಲ್ಲರಿಗೂ ಗೊತ್ತಿರ್ಬೋದು, ಒಂದೊಂದು ಥರ ಪತ್ರೊಡೆ ಮಾಡ್ತಾರೆ. ಸೊ ನಾನಿವತ್ತು ಒಂದು ಡಿಫ್ರೆಂಟ್ ಸ್ಟೈಲ್ನ ಪತ್ರೊಡೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ನೀವು ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಪತ್ರೊಡೆ ಯಾಕೆ ತಿನ್ನಬೇಕು, ಅದು ಈ ಮಳೆಗಾಲದಲ್ಲಿ ಆಟಿ ಟೈಮಲ್ಲೇ ಯಾಕೆ ತಿಂತಾರೆ ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ಸೊ ಪ್ಲೀಸ್ ಸ್ಟೇ ಟ್ಯೂನ್. ನಾವೀಗ ಕೆಸು ಎಲ್ಲನೂ ಕಡಲಿಕ್ಕೆ ಹೋಗ್ತಾ ಇದ್ದಾರೆ, ಬಂದು ನೀವು ತೋಟದ ಮಧ್ಯ ಇರ್ಬೋದು. ನಾವು ಎಲೆಯನ್ನು ಕಡಲಿಕ್ಕೆ ಬಂದಿದ್ದೇವೆ, ಸೊ ಕೆಸು ಎಲೆಯನ್ನು ಕಡಲಿಕ್ಕೆ ಬಂದಿದ್ದೇವೆ. ಸೊ ಬನ್ನಿ ಕಡಿಯುವ, ಬನ್ನಿ. ಓಕೆ, ಸೊ ಇದು ಬಿಳಿ ಕೆಸುಕ್ಕಿಂತ ತುಂಬ ಒಳ್ಳೆಯದು ಜೀವಕ್ಕೆ, ಅದು ತುರಿಸ್ತದೆ ಅಂತ ಹೇಳ್ತಾರೆ. ಬಿಳಿ ಚೇವು, ನಾವು ಮಾಡ್ತಾ ಇರೋದು ಕಪ್ಪು ಚೇವು. ಸೊ ಇದು ಮತ್ತೆ ಅದನ್ನು ಮಿಕ್ಸ್ ಮಾಡಿ ಮಾಡ್ತಾ ಇರೋದು, ಅಂದರೆ ಒಂದೆಲೆಯಲ್ಲಿ ಅದು ಒಂದೆಲೆಯಲ್ಲಿ ಇದು ಹಾಕಿ ಮಾಡ್ತಾ ಇರೋದು. ಇದರಲ್ಲಿ ಡಿಫ್ರೆನ್ಸ್ ಉಂಟು, ಈ ಎಲೆಯಲ್ಲಿ ಸ್ವಲ್ಪ ತುರಿಸ್ತಾರೆ ಅಂತ ಹೇಳ್ತಾರೆ, ಗಂಟಲು ತುರಿಸ್ತದೆ ಅಂತ ಹೇಳ್ತಾರೆ. ಕಪ್ಪು ಎಲೆಯಲ್ಲಿ ಗಂಟಲು ತುರಿಸೋದಿಲ್ಲ. ಸೊ ಇವತ್ತು ನಾವು ಇದನ್ನು ಕಡಿತಾ ಇದ್ದೇವೆ, ಅದನ್ನು ತೆಗೆದಾಗಿದೆ ಎಲೆಯನ್ನು. ಸೊ ಇದನ್ನು ಕಡಿಯೋ, ಬನ್ನಿ. ಈಗ ಕಪ್ಪು ಕೆಸು ಸಹ ಕಟ್ಕೊಂಡು ಬಂದಾಯಿತು. ಸೊ ಅದನ್ನು ಇದನ್ನು ಎರಡು ಮಿಕ್ಸ್ ಮಾಡಿ ಮಾಡಿದ್ರು. ಸೊ ಈಗ ನೆಕ್ಸ್ಟ್ ಪ್ರೊಸೆಸ್ ಎಂತ ಅಂತ ನೋಡುವ, ಬನ್ನಿ. ಬಂದಾಯ್ತು, ಈಗ ಇಲ್ಲಿ ಸೊಪ್ಪನ್ನು ತೊಳಿವ ನಾವು. ಚಂದ ತೊಳಿಬೇಕು, ಇದರಲ್ಲಿ ಎಂತೆಲ್ಲ ಕಸ ಎಲ್ಲ ಇರ್ತದೆ ಅಂದರೆ ಹುಳ ಎಲ್ಲ ಹೋಗಿರ್ತದಲ್ಲ. ಸೊ ಅದನ್ನು ಚಂದ ಮಾಡಿ ತೊಳಿಬೇಕು. ಇಲ್ಲೇ ಉಂಟು ನೋಡಿ, ದಂಡು ತೆಗಿತೇನೆ, ಇಲ್ಲ ಅದು ನಾರು ನಾರು ಸಿಗ್ತದೆ. ಹೇಗೆ ದಂಟು ತೆಗಿತಾ ಇದ್ದೇನೆ, ಸೊ ಅದರದ್ದೆಲ್ಲ ತೆಗಿಬೇಕು. ಈಗ ಸ್ವಲ್ಪ ಈಗ ಕಾಯಿ ಹೊಡಿತಾ ಇದ್ದೇನೆ. ಈಗ ಕಾಯಿ ತುರಿಸ್ತಾ ಇದ್ದ ತುರಿಸ್ತಾ ಇದ್ದೇನೆ. ಈಗ ಕಾಯಿ ತುರಿಬೇಕಾದ್ರೆ ಕಾಯಿ ತಿನ್ಬೋದು, ಬೇಕಾದ್ರೆ ನಾನು ತಿಂತೇನೆ ಮನೆಯಲ್ಲಿ. ಈಗ ತಿಂತೇನೆ ಸ್ವಲ್ಪ. ಮೆಣಸು ಎಷ್ಟು ಬೇಕಷ್ಟು ನೋಡಿಕೊಳ್ಳುವ. ಮೆಣಸು 13-14 ಹಾಕ್ತಿದ್ದೆ ನಾನೀಗ. ನಮ್ಮದೊಂದು 2 ಪಾವ್ ಅಕ್ಕಿ ನೆನೆಸಿಟ್ಟಿದೆ. ಸೊ ಅದಕ್ಕೆ ಒಂದು 13-14 ಅಂದರೆ ನಿಮಗೆ ಬೇಕಾದಷ್ಟು ಹಾಕ್ಬೋದು. ಖಾರ ಎಷ್ಟು ತಿಂತೀರಿ ಡಿಪೆಂಡ್ಸ್ ಆನ್, ಅದಷ್ಟು ಹಾಕ್ಬೋದು. ನಾನೀಗ 13-14 ಮೆಣಸು ಒಂದು ಇಷ್ಟು ಮೆಣಸು ಹಾಕ್ತಾ ಇದ್ದೇನೆ. ಈಗ ನೋಡ್ಬೋದು ಸ್ವಲ್ಪ ಎಣ್ಣೆ ಹಾಕ್ತೇನೆ. ಎಣ್ಣೆ ಹಾಕ್ತೇನೆ, ಹೆಸರು ಮತ್ತೆ ಉದ್ದಿನ ಬೇಳೆ. ಈಗ ಎಣ್ಣೆಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಬೇಕದು. ಉದ್ದಿನ ಬೇಳೆ ಮತ್ತೆ ಇದು ಹಾಕಿದ್ದೇನೆ, ಪರ್ಚೇಸ್ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಬೇಕು.
ಹಾಕುವ. ಇದು ಎರಡು ಗಂಟೆ ಮುಂಚೆ ನೆನೆಸಿಟ್ಟಿದ್ದ ಅಕ್ಕಿ, ಎರಡು ಪಾವ್ ಅಕ್ಕಿ ನೆನೆಸಿಟ್ಟಿದೆ ಇದರಲ್ಲಿ. ಸೊ ಅದನ್ನು ಹಾಕೋಣ. ಅರಿಶಿನ ಹಾಕುವ ಇದಕ್ಕೆ ಒಂದ್ ಸ್ವಲ್ಪ, ಒಂದಿಷ್ಟು ಹಾಕಿದ್ರೆ ಸಾಕು ಅರಿಶಿನ. ನಾನು ಈ ಪತ್ರೊಡೆ ಮಾಡ್ದಾಗ ನನಗೆ ಅಮ್ಮ ಹೇಳಿಕೊಟ್ಟದ್ದು. ಅಮ್ಮ ಮಾಡ್ಬೇಕಾದ್ರೆ ನೋಡ್ತಾ ಇದ್ದೆ, ಮತ್ತೆ ಅವ್ರು ಮಾಡೋದನ್ನು ನೋಡಿ 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 ಒಂದು ಸರ್ತಿ ನಾ ಮಾಡಿದ್ದೇನೆ ಅಕ್ಕ ಪತ್ರೊಡೆ. ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು, ಒಲೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಕಟ್ ಮಾಡಿ ಆಯ್ತು, ಈಗ ಮೆಣ್ಸು ಕಟ್ ಮಾಡಿ ಆಗ್ಲಿಲ್ಲ, ಒಂದು ಬಾಕಿ ಮೆಣಸು. ಇದು ತೊಟ್ಟು ಕಟ್ ಮಾಡಿ ಆಯ್ತು. ಸೊ ಅದನ್ನು ಹಾಕುವ. ಇದರಲ್ಲಿ ಒಂದು 20 ಮೆಣಸು ಉಂಟು, ಅದು ನಿಮ್ಗೆ ಬೇಕಾದಾಗೆ. ನಮ್ಮಲ್ಲಿ ಸ್ವಲ್ಪ ಖಾರ ತಿಂತಾರೆ ಎಲ್ಲರೂ, ಸೊ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಕಡಿಕಾಯನ್ನು ತುರ್ದಿಟ್ಟಿದ್ದೆ, ಸೊ ಅದನ್ನೀಗ ಹಾಕ್ತೇನೆ ಇದಕ್ಕೆ. ಸೊ ಇದಕ್ಕೆ ಉಪ್ಪು ಹಾಕ್ಲಿಕ್ಕೆ, ಸೊ ಒಂದಿಷ್ಟು ಉಪ್ಪು ಹಾಕಿದೆ ನಾನು. ಒಂದು ಇದರಲ್ಲಿ 2-3 ಸ್ಪೂನ್ ಉಂಟು. ಇದು ಉಪ್ಪು ಕಡಿಮೆ ಆದ್ರೆ ಬೇಕಾದ್ರೆ ನೀವು ಹಾಕೊಳ್ಬಹುದು, ಉಪ್ಪು ಜಾಸ್ತಿ ಆದ್ರೆ ತೆಗಿಲಿಕ್ಕೆ ಆಗುದಿಲ್ಲ, ಕಮ್ಮಿ ಆದ್ರೆ ಉಪ್ಪನ್ನು ಪುನಃ ಹಾಕೊಳ್ಬಹುದು. ಮತ್ತೆ ಬೆಲ್ಲವನ್ನು, ಮತ್ತೆ ಇದು ಉದ್ದಿನಬೇಳೆ, ಮತ್ತೆ ಪಚ್ಚೆಸ್ರನ್ನು ನಾವು ಇದನ್ನು ರುಬ್ಬಬೇಕಾದ್ರೆ ರುಬ್ಬಬೇಕಾದ್ರೆ ಸ್ವಲ್ಪ ಇದು ನೈಸ್ ಆದ್ಮೇಲೆ ಆ್ಯಡ್ ಮಾಡುವ. ಈಗ ರುಬ್ಬಲಿಕ್ಕೆ ಶುರು ಮಾಡುವ. ಇದೆಲ್ಲ ನಮ್ಮ ಟ್ರೆಡಿಷನಲ್ ಫುಡ್ಸ್, ಸೊ ನಾವು ಇದನ್ನೆಲ್ಲ ತಿನ್ಬೇಕು. ಈಗ ನಾವು ತಿಂದ ನಮ್ಮ ಮುಂದಿನ ಜನರೇಷನ್ಸ್ಗೆ ಅದೆಲ್ಲ ಇದಾಗ್ತದೆ. ಸೊ ನನಗೆ ಈ ಫುಡ್ಸ್ ಎಲ್ಲ ತುಂಬ ಇಷ್ಟ. ಈರುಳ್ಳಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಎಲ್ಲ ಫುಡ್ಸ್, ಆಟಿಗೆ ಮಾಡುವ ಎಲ್ಲ ಫುಡ್ಸನ್ನು ನಾವು ತಿನ್ನಬೇಕು. ಬಿಕಾಸ್ ಅದೆಲ್ಲರೂ ಹಿಂದಿನಿಂದ ಮಾಡಿಕೊಂಡು ಬಂದಂಥದ್ದು. ಸೊ ಅದು ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡ್ತದೆ. ಮತ್ತು ಈ ಪತ್ರೊಡೆಯನ್ನು ಯಾಕೆ ತಿನ್ನೋದು ಅಂತ ಹೇಳಿದರೆ, ಆಟಿಯಲ್ಲಿ ಯಾಕೆ ತಿನ್ನೋದು ಅಂತ ಹೇಳಿದರೆ, ಸೊ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಯಿಯಲ್ಲಿ ಅಥವಾ ಹೊಟ್ಟೆಯೊಳಗೆ ಕೂದಲು ಅಥವಾ ಉಗುರು ಅಂತಹ ಕಲ್ಮಶಗಳು ಹೋಗಿದ್ರೆ ಅದೆಲ್ಲ ಈ ಅದು ಇದರಲ್ಲಿ ಮಾತ್ರ, ಯಾವುದು ಬೇರೆ ಯಾವ ಫುಡ್ಡಲ್ಲಿ ಸಹ ಹೋಗೋದಿಲ್ಲ, ಚೇವಿನ ಎಲೆಯಲ್ಲಿ ಅಂದರೆ ಈ ಕೆಸುವಿನ ಎಲೆಯಲ್ಲಿ ಮಾತ್ರ ಹೋಗುದಂತೆ. ಸೊ ಅದು ಹಿಂದಿನವ್ರು ಹೇಳ್ಕೊಂಡು ಬಂದದ್ದು. ಮತ್ತೆ ಹಿಂದೆ ಎಲ್ಲ ನಮ್ಗೆ ಈಗ ಇರುವ ಹಾಗೆ ದುಡ್ಡಾಗಿರ್ಬೋದು ಅಥವಾ ಅಂದ್ರೆ ಜಾಸ್ತಿ ಇರ್ತಿರ್ಲಿಲ್ಲ, ಬಿಕಾಸ್ ಎಲ್ಲರ ಕಷ್ಟದಲ್ಲೇ ಇದ್ರು. ಸೊ ಅಂತ ಟೈಮಲ್ಲಿ ಸೊಪ್ಪು ಆಗಿರ್ಬೋದು ಇದೇ ತರದ ತಿಂತಿದ್ರು, ಮತ್ತೆ ನುಗ್ಗೆಕಾಯಿ ಸೊಪ್ಪು ಆಗಿರ್ಬೋದು ಅಂತದೆಲ್ಲ ತಿಂತಿದ್ರು. ಬಿಕಾಸ್ ಆ ಟೈಮಲ್ಲಿ ಇದ್ದದ್ರಲ್ಲೇ ನಾವು ಮಾಡಿ ತಿನ್ಬೇಕಿತ್ತು, ಹೊರಗಡೆಯಿಂದ ಔಟ್ ಸೋರ್ಸ್ ಇಂದ ಯಾವುದೇ ರೀತಿ ಮನೆಗೆ ಬರ್ತಾ ಇರ್ಲಿಲ್ಲ. ಸೊ ಇದೆಲ್ಲ ಈ ಪತ್ರೊಡೆಗೆ ಯಾಕೆ ಪತ್ರೊಡೆ ಅಂತ ತಿನ್ಬೇಕು ಅನ್ನುವಂಥದ್ದು ಇದರದ್ದು ಔಟ್ಪುಟ್ ಅಂತ ಹೇಳ್ಬೋದು. ಕಾಲದಲ್ಲೆಲ್ಲ ಕಡಿಯುವ ಕಲ್ಲಲ್ಲೇ ಮಾಡ್ತಿದ್ರು, ಬಿಕಾಸ್ ಈಗ ತರ ಮಿಕ್ಸಿ ಆಗಿರ್ಬೋದು ಅದೆಂತ ಇರ್ಲಿಲ್ಲ. ಸೊ ಅದು ಎಂತ ಹೇಳ್ತಾರೆ, ಹೆಂಗಸರಿಗೆ ಎಕ್ಸಸೈಸ್ ಕೂಡ ಆಗ್ತಾ ಇತ್ತು. ಈಗ ಎಲ್ಲ ಬಡ್ಡಿ ಬಡ್ಡಿಗಳಾಗಿರ್ಬೋದು, ಯಾಕೆ ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಕಡಿಯೋದು ಇದೇ ತರದಂತೆ ಆಲ್ಟರ್ನೇಟಿವ್ಸ್ ಬಂದಿದ್ದಕ್ಕೆ ಬಡ್ಡಿ ಬಡ್ಡಿ ತರ ಇರೋದು. ಸೊ ಸ್ಲಿಮ್ ಫಿಟ್ ಎಲ್ಲ ಆಗಿರ್ಬೇಕಂತ ಹೇಳಿದ್ರೆ ನಮ್ಮ ಈ ಟ್ರೆಡಿಷನಲ್ ಆಗಿರುವ ವೇಯಲ್ಲೇ ನಾವು ಕಡಿಬೇಕು. ಮತ್ತೆ ಇದೇ ತರ ಅಡಿಗೆ ಮಾಡಿದ್ರೆ ಎಲ್ಲ ನಮ್ಮ ಹೆಲ್ದಿ ವೇ ಕೂಡ ಹೌದು, ಮತ್ತೆ ನಮ್ಗೆ ನಮ್ಮ ಹೆಲ್ತಿಗೆ ಸಹ ತುಂಬಾ ಒಳ್ಳೆಯದು, ನಮ್ಮ ಫಿಸಿಕಲ್ ಫಿಟ್ನೆಸ್ ಕೂಡ ಒಳ್ಳೆ ಆಗಿರ್ತದೆ. ಸೊ ಇದು ನೈಸ್ ಆಗ್ತಾ ಬಂತು, ಈಗ ಸ್ವಲ್ಪ ನೈಸ್, ಜಾಸ್ತಿ ನೈಸ್ ಆಗಿಲ್ಲ. ಸೊ ಇದಕ್ಕೆ ಹುಳಿ ಹಾಕುವ, ಹುಳಿ ಸ್ವಲ್ಪ ಜಾಸ್ತಿ ಹುಳಿ ಉಂಟು, ಸೊ ಇಷ್ಟು ಹುಳಿ ಸಾಕು. ಮತ್ತೆ ಸ್ವಲ್ಪ ಹುಳಿಯ ನೀರು ಹಾಕುದು ಸಾಕಷ್ಟು, ಮತ್ತೆ ಬೇಕಾದ್ರೆ ಹುಳಿ ಕಮ್ಮಿ ಅನ್ಸಿದ್ರೆ ಹುಳಿಯನ್ನು ಆ್ಯಡ್ ಮಾಡುವ. ಮತ್ತೆ ಒಂದು ಒಂದು ಇಷ್ಟು ದೊಡ್ಡದು ಒಂದು ಬೆಲ್ಲ ಹಾಕು. ಬೆಲ್ಲ ಹಾಕಿದ್ರೆ ಯಾವ ಫುಡ್ಡಿಗೆ ಆಗಿರ್ಬೋದು ಬೆಲ್ಲ ಹಾಕಿದ್ರೆ ಅದೊಂದು ಟೇಸ್ಟ್ ಕೊಡ್ತದೆ ಅಂತ ಹೇಳಿ ಹಿಂದೆನಿಂದ ಹೇಳಿದ್ದು. ಸೊ ಅದಕ್ಕೆ ನಾವು ಬೆಲ್ಲ ಹಾಕುವ. ಈಗ ಉದ್ದಿನ ಬೇಳೆ ಮತ್ತೆ ಪಚ್ಚೆ ಹೆಸರನ್ನು ಹಾಕುವ ಇದಕ್ಕೆ. ಪಚ್ಚೆ ಹೆಸರು ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡ್ತದೆ. ಉದ್ದಿನ ಬೇಳೆ ಆಕ್ಚುಲಿ ಇದರದ್ದು ಮೇನ್ ನಮ್ಗೆ ಫ್ಲೇವರ್ ಕೊಡದೆ ಉದ್ದಿನ ಬೇಳೆ. ಸೊ ಉದ್ದಿನ ಬೇಳೆ ಮತ್ತೆ ಪಚ್ಚೆ ಹೆಸರನ್ನು ಹಾಕುವ. ಹಾಕ್ತಾ ಇದ್ದೇವೆ. ಸೊ ಇಂಗನ್ನು ನಾವು ಪುಡಿ ಯೂಸ್ ಮಾಡ್ತಾ ಇಲ್ಲ, ಪುಡಿಗಳಿಗೆ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಇದು ಒರಿಜಿನಲ್ ಇಂಗು, ಸೊ ಅದನ್ನೀಗ ಹಾಕ್ತಾ ಇದ್ದೇವೆ. ಇಂಗೆ ಯಾಕೆ ಹಾಕೋದು ಅಂತ ಹೇಳಿದರೆ ಗ್ಯಾಸ್ಟಿಕ್ ಆಗಿರ್ಬೋದು ಅದೆಲ್ಲವನ್ನು ಇಂಗು ತಡೀತದೆ. ಈಗ ಮಜ್ಜಿಗೆಗೆಲ್ಲ ಇಂಗು ಹಾಕಿ ಕುಡಿತಾರೆ ಕೆಲವರು, ಅದು ಗ್ಯಾಸ್ಟಿಕ್ ಅದೆಲ್ಲ ತಡೀತದೆ. ಸೊ ನಾವು ಅದನ್ನು ಇದಕ್ಕೆ ಹಾಕುವ. ಈಗ ಸೊ ಇದು ನೈಸ್ ಆಗ್ತಾ ಬಂತೀಗ,
ನೈಸ್ ಆಗ್ತಾ ಬಂತು. ಜಾಸ್ತಿ ನೈಸ್ ಆಗ್ಲಿಕ್ಕಿಲ್ಲ ಅಂದ್ರೆ ಸ್ವಲ್ಪ ತರಿ ತರಿ ಇರ್ಬೇಕು, ಸ್ವಲ್ಪ ಅಕ್ಕಿ ಅಕ್ಕಿ ಸಿಗ್ಬೇಕು ಸ್ವಲ್ಪ, ಜಾಸ್ತಿ ನೈಸ್ ಆಗ್ಬೇಕಂತೇನಿಲ್ಲ. ಇದೀಗ ನೈಸ್ ಆಯ್ತು, ಸಾಕಿದ್ರು ಇದನ್ನೀಗ ತೆಗೆವ. ಈ ತರ ಬರ್ಬೇಕು, ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಜಾಸ್ತಿ ನೈಸ್ ಆಗ್ಬೇಕು. ಈಗ ಇದನ್ನ ತೆಗೆವ, ಇದು ನೈಸ್ ಆಗಿದೆ ಸಾಕು, ಜಾಸ್ತಿ ನೈಸ್ ಆಗುದು ಬೇಡ. ಹೀಗೆ ಇಲ್ಲಿದ್ದ ಸೈಡ್ ಇದ್ದದೆಲ್ಲ ತೆಗಿಬೇಕು. ಈಗ ಇದನ್ನ ಹೀಗೆ ತೆಗಿಬೇಕು, ಹೀಗೆ ತೆಗೆದು ಹೀಗೆ ಹಾಕು. ಪಾತ್ರೆ ಮಾಡ್ಲಿಕ್ಕೆ ಈಗ ಫಸ್ಟ್ ಈ ಇಡ್ಲಿ ಮಡಿಕೆಯಲ್ಲಿ ನೀರಿಡುವ, ಇಡ್ಲಿ ಮಡಿಕೆ ಅಂತಾನೆ ಹೇಳುದು ಇದಕ್ಕೆ. ಸೊ ಇಡ್ಲಿ ಮಡಿಕೆಯಲ್ಲಿ ನೀರಿಡುವ. ಸೊ ನೀರು ಅದು ಕುದಿತಾ ಇರ್ಲಿ, ನಾವ್ ಅಷ್ಟೊತ್ತಿಗೆ ಎಲೆಗೆ ಸಾರಿಸಿ ಬರುವ, ಇದನ್ನು ಪಾತ್ರೆ ಹಾಕಿದ ಮಸಾಲನ್ನು ಸಾರಿಸಿ ಬರುವ. ಇದು ಈಗ ಬಂದ ಕಡ್ದು ತಗೊಂಡ್ ಬಂದಾಯ್ತು. ಸೊ ಅದನ್ನ ಹಾಕ್ಲಿಕ್ಕೆ ಸಹ ಒಂದು ರೀತಿ ಉಂಟು. ಹೇಗೆ ಅಂತ ಹೇಳಿದ್ರೆ, ಎಲೆಯನ್ನು ಉಲ್ಟಾ ಇಡುದು, ಅಂದ್ರೆ ಈ ತರ ಅಲ್ಲ, ಈ ತರ ಇಟ್ಟು ಉಲ್ಟಾ ಇಡ್ದು ತೋರಿಸ್ತೇನೆ ಹೇಗೆ ಅಂತ. ಒಂದೆಲೆಗೆ ಹಚ್ಚಿ ಆಯ್ತು, ಇನ್ನೊಂದೆಲೆ ಇದ್ರ ಉಲ್ಟಾ ಇಡುದು ಅಂತ ಹೀಗೆ ಇಟ್ಕೊಂಡು ಬರೋದು. ಇದನ್ನ ಹೀಗೆ ಇಟ್ಟು ಈಗ ಇದಕ್ಕೆ ಹಾಕು. ಹೇಗೆ ಮಡ್ಚುದು ಅಂತ ಹೇಳಿದ್ರೆ, ಚಾಪೆ ಮಡ್ಚಿದಾಗೆ ಮಡ್ಚುದು. ಹೀಗೆ ಮಡ್ಚಿದ ಚಾಪೆ ಮಡ್ಚಿದಾಗೆ ಮಡ್ಚುದು. ಫಸ್ಟ್ ಇದನ್ನ ಹೀಗೆ ತಗೊಂಡು ಹೀಗೆ ಮಾಡಿ ಹೀಗೆ ಮಾಡುದು, ನೆಕ್ಸ್ಟ್ ಹೀಗೆ, ನೆಕ್ಸ್ಟ್ ಹೀಗೆ, ನೆಕ್ಸ್ಟ್ ಹೀಗೆ. ಇದೊಂದು ಚೂರು ಹೀಗೆ ಒಳಗೆ ಹೋಗ್ಬೇಕು, ಸ್ವಲ್ಪ ಹೀಗೆ ಒಳಗೆ ಹೋಗಿ ಹೀಗೆ ತೆಗಿತಾ ಇದ್ದೇನೆ. ಫಸ್ಟ್ ಒಂದು ಇಡ್ತಾ ಇದ್ದೇನೆ, ಈಗ ಸೆಕೆಂಡ್ ಬಂದು, ಇದೀಗ ಮೂರನೇದು, ನಾಲ್ಕನೇದು, ಈಗ ಲಾಸ್ಟ್ ದೊಡ್ಡ ಗುಂಡಪ್ಪ. ಅದು ಬೆಂದಿದ ಇಲ್ವಾ ಅಂತ ಹೇಳಿ ಹೇಗೆ ಗೊತ್ತಾಗುದಂದ್ರೆ, ಮುಂಚೆ ಎಲ್ಲ ಅಜ್ಜಿಗಳೆಲ್ಲ ಹೇಗೆ ಮಾಡ್ತಿದ್ರು ಅಂದ್ರೆ, ಇದ್ರ ಮೇಲೆ ಅಕ್ಕಿ ಇಟ್ಟು ಆ ಅಕ್ಕಿ ಬೆಂದ ತಕ್ಷಣ ಎಲೆ ಸಬ್ ಐ ಮೀನ್ ಪತ್ರೊಡೆ ಸಹ ಬೆಂತಂತ ಲೆಕ್ಕ. ಸೊ ನಾವು ಸಹ ಅದೇ ಇದನ್ನ ಫಾಲೋ ಮಾಡ್ಬೇಕು, ಅಕ್ಕಿಯನ್ನು ಹಾಕಿಬಿಡುದು, ಅದು ಬೆಂದ್ರೆ ಪತ್ರೊಡೆ ಬೆಂತಂತ ಲೆಕ್ಕ. ಸೊ ನಾವು ನೋಡುವ, ಬೇಯುವಲ್ಲಿ ವೆಯ್ಟ್ ಮಾಡುವ. ಸೊ ಇದನಿಗೆ ಮುಚ್ಚುವ. ಸೊ ಇದೀಗ ಎಷ್ಟು ಗಂಟೆ ಅದ್ರಲ್ಲಿ ತೆಗೀತು ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ಅಕ್ಕಿ ಬೆಂದ ಮೇಲೆ ತೆಗೆಯುತ್ತೆ, ಯಾಕ ಬೆಂದಿರ್ತದೆ ಅಂತಾನೆ ಲೆಕ್ಕ. ಸೊ ಈಗ ಬೆಂದಿದೆ, ಇನ್ನು ಅರ್ಧ ಗಂಟೆ ಆಯ್ತು ನೋಡು, ಅಕ್ಕಿ ಬೆಂದಿದೆ ನೋಡು, ಅಕ್ಕಿ ಸವೆ ಬಂದಿದೆ ನೋಡಿ, ನೋಡ್ಬೋದು ನೀವು, ಬೆಂದಿದೆ ಇದು, ಸರಿ ಬೆಂದಿದೆ ಅಕ್ಕಿ ಸಹ ನೋಡಿ, ಅಕ್ಕಿ ಸರಿ ಬೆಂದಿದೆ. ಸೊ ಬೆಂದಿದೆ ಇದು. ಸೊ ಈಗ ಕಟ್ ಮಾಡಿ ಹೀಗೆ ಸಹ ತಿನ್ಬೋದು, ಇದಕ್ಕೆ ಹೀಗೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ತಿನ್ಬೋದು. ಸೊ ನಾನು ಹಾಗೆ ಸಹ ತೋರಿಸ್ತೇನೆ, ಮತ್ತೆ ಇದನ್ನು ಫ್ರೈ ಮಾಡ್ಲಿಕ್ಕೆ ಆಗ್ತದೆ, ಕಟ್ ಮಾಡಿ ಫ್ರೈ ಮಾಡುವ ಬನ್ನಿ, ಅದನ್ನು ಕಟ್ ಮಾಡುವ. ಸೊ ಈಗ ಇದು ಬೆಂದಾಗಿದೆ, ಇದನ್ನು ಕಟ್ ಮಾಡ್ಲಿಕ್ಕೆ ಈ ತರ ಕಟ್ ಮಾಡುದು, ಇದನ್ನು ಹೀಗೆ. ಪರಿಮಳ ತುಂಬಾ ಬರ್ತಾ ಉಂಟು, ಒಳ್ಳೆ ಟೇಸ್ಟ್ ಆಗಿರ್ಬೋದು, ಈಗ ತಿಂದೆ ಹೇಳ್ತೇನೆ ಹೇಗಾಗಿದೆ ಅಂತ ನಿಮ್ಗೆ. ಸೊ ಇದು ಫ್ರೈ ಮಾಡ್ಲಿಕ್ಕೆ ಕಟ್ ಮಾಡ್ತಾ ಇರುದು, ಕೊಬ್ಬರಿ ಎಣ್ಣೆ ಹಾಕಿ ಫ್ರೈ ಮಾಡಿ, ಇದು ಗಂಜಿ ಊಟಕ್ಕೆಲ್ಲ ಒಳ್ಳೆ ಆಗ್ತದೆ, ಇದನ್ನು ಹಾಗೆ ತಿನ್ಲಿಕ್ಕೆ ಸಹ ಒಳ್ಳೆ ಆಗ್ತದೆ. ಸೊ ಇದು ಒಂದಾಯ್ತು, ಈಗ ಒಂದನ್ನು ಮಾಡಿ ನೋಡುವ ಫ್ರೈ ಮಾಡಿ ಹೇಗೆ ಟೇಸ್ಟ್ ಬರ್ತದೆ ಅಂತ. ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಕಟ್ ಫ್ರೈ ಮಾಡಬೇಕು, ಒಳ್ಳೆ ಆಗ್ತದೆ ತಿನ್ಲಿ. ಕೊಬ್ಬರಿ ಎಣ್ಣೆ ಹಾಕಿ ತಿನ್ಲಿಕ್ಕೆ ಸಹ ಆಗ್ತದೆ, ಇದನ್ನು ಬರೀ ಅನ್ನ ಹಾಗೆ ತಿನ್ಲಿಕ್ಕೆ ಆಗ್ತದೆ, ಅದನ್ನು ಸಹ ತೋರಿಸ್ತೇನೆ ನಿಮಗೆ. ಸೂಪರ್ ಆಗಿದೆ, ನಾ ಮಾಡಿದೆ ಅಂತ ಹೇಳ್ತಿಲ್ಲ, ಇಟ್ಸ್ ಸೀರಿಯಸ್ಲಿ ಡೆಲಿಷಿಯಸ್, ತುಂಬಾ ಒಳ್ಳೆ ಆಗಿದೆ, ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ. ಸೊ ಈಗ ಇದನ್ನು ಫ್ರೈ ಮಾಡುವ ಬನ್ನಿ. ನೀವು ಎಷ್ಟು ಬೆಂದ ಎಷ್ಟು ಟೇಸ್ಟ್ ಆಗಿದೆ, ನಾನು ತಿಂದೆ ಹೇಳಿದೆಲ್ಲ ಅಷ್ಟು ಒಳ್ಳೆ ಆಗಿದೆ, ಮಾತ್ರ ಚಂದ ಬೆಂದಿದೆ ಸಹ. ಈಗ ಅದನ್ನು ಕ್ರಿಸ್ಪಿ 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 ಆಗಿ ಇದು ಮಾಡುವ, ಫ್ರೈ ಮಾಡುವ, ಮತ್ತೆ ತಿಂದೆ ಹೇಳ್ತೇನೆ ಹೇಗಾಗಿದೆ ಅಂತೇಳಿ. ಇದೆ ಒಳ್ಳೆ ಆಗಿದೆ, ಸೂಪರ್. ಈಗ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೇನೆ, ಸ್ವಲ್ಪ ಜಾಸ್ತಿ ಹಾಕಿ ಒಳ್ಳೆ ಆಗ್ತದೆ ತಿನ್ಲಿಕ್ಕೆ, ಚಂದ ಹೀಗೆ ಮಾಡ್ಬೇಕು, ಹೀಗೆ ಮಾಡಿ ಅದು ಬಿಸಿ ಆಗ್ತಾ ಬಂತು.
ಸೊ ಇದು ಯಾಕೆ ನೀರ್ ಹಾಕಿದ್ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ಆಗಿದೆ ಅಲ್ವಾ ಅಂತ ನೋಡ್ಲಿಕ್ಕೆ ನೀರ್ ಹಾಕಿದ್ದು. ಸೊ ಈಗ ಇದನ್ನ ಇಡ್ತಾ ಬರ್ತೇವೆ ಒಂದೊಂದೆ. ನೋಡಿ ಹಾಗೆ ಸೌಂಡ್ ಬಂದ್ರೆ ಬಿಸಿ ಆಗಿದೆ ಅಂತ ಲೆಕ್ಕ. ಸ್ವಲ್ಪ ಪುನಃ ಎಣ್ಣೆ ಹಾಕುವ ಆಯ್ತಾ ಮೇಲೆ ಸ್ವಲ್ಪ ಒಂದು ಕಡೆ ಸರಿಯಾಗಿ ಆಗ್ಲಿ. ಈಗ ಕಟ್ ಮಾಡಿದ್ರೆ ಸರಿಯಾಗದಿದ್ರೆ ಅದನ್ನ ಹೀಗೆ ಇಟ್ಟರೆ ಆಯ್ತು, ಅದು ಪುಡಿ ಪುಡಿಯಾಗಿ ಇದಾಗಿ ಹೋಗ್ತದೆ. ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಟೇಸ್ಟ್ ಆಗ್ತದೆ ಕೊಬ್ಬರಿ ಎಣ್ಣೆ. ಬೇರೆ ಎಣ್ಣೆ ಎಲ್ಲ ಅಷ್ಟು ಒಳ್ಳೆ ಆಗುದಿಲ್ಲ, ಅದು ಒಳ್ಳೆ ಫೀಲ್ ಬರುದಿಲ್ಲ ತಿನ್ಲಿಕ್ಕೆ. ಸೊ ಇದೀಗ ಚಂದ ಫ್ರೈ ಆಗಲಿ, ಫ್ರೈ ಆಗ್ತಾ ಉಂಟು. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕುವ. ಸೊ ಈಗ ಇದು ಒಂದ್ ಸೈಡ್ ಫ್ರೈ ಆಗ್ತಾ ಬಂತು. ಸೊ ಫ್ರೈ ಆಗ್ಬೇಕು. ಸೊ ಈಗ ಇದನ್ನ ಉಲ್ಟಾ ಹಾಕುವ ಪುನಃ. ಆಗ್ತಾ ಬಂತು ನೋಡಿ, ಇಲ್ಲಿ ಫುಲ್ ಇದಾಯ್ತು, ರೆಡ್ ರೆಡ್ ಆಗಿದೆ, ಸಾರಿ ಇದಾಗಿದೆ, ಫ್ರೈ ಆಗಿದೆ. ಸೊ ಇದನ್ನ ತಿನ್ನುವ, ಮತ್ತೆ ನಾನು ಇದನ್ನ ಹೀಗೆ ಫ್ರೈ ಮಾಡಿದಂತ ತಿಂತೇನೆ, ಮತ್ತೆ ಅದನ್ನ ಮಾಡಿದಂತ ತಿಂತೇನೆ, ಲಾಸ್ಟಿಗೆ ಹೇಗೆ ಆಗಿದೆ ಅಂತ ನಿಮ್ಗೆ ಹೇಳ್ತೇನೆ. ಬನ್ನಿ ಈಗ ಇದನ್ನು ಈಚೆ ಇಡುವ, ಇದನ್ನ ಇಡುವ ಒಂದೊಂದೆ ಗಾರ್ನಿಶ್ ಮಾಡುವ. ಈಗ ಫ್ರೈ ಮಾಡಿ ತಂದೆ. ಸೊ ಇದು ಹೇಗಾಗಿದೆ ಅಂತ ಹೇಳ್ತೇನೆ. ಒಳ್ಳೆ ಆಗಿದೆ. ಗಂಜಿ ಊಟದೊಟ್ಟಿಗೆಲ್ಲ ನಿಮ್ಗೆ ತಿನ್ಬೋದು, ಮಳೆಗಾಲದಲ್ಲಿ ಆಟಿ ಟೈಮಲ್ಲೆಲ್ಲ ತಿನ್ನಿ ಇದನ್ನು. ನೀವು ಸಹ ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದೆ, ನಾನಿವತ್ತು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ. ಸೊ ಕೀಪ್ ಸಪೋರ್ಟಿಂಗ್. ಸೊ ನನಗೆ ಇನ್ನೂ ಈ ಥರ ವಿಡಿಯೋ ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಿ. ಬಾಯ್.